ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅದರಲ್ಲೂ ಇಲಾಖೆಗಳ ಮಧ್ಯದಲ್ಲಿ ಸಮನ್ವಯತೆಯ ಕೊರತೆ ಇದೆ ಅನ್ನುವಂತದ್ದು ಎದ್ದು ಕಾಣಿಸುತ್ತಿದೆ ಸೋ ಈಗಾಗ್ಲೇನೇ ಬೇರೆ ಬೇರೆ ಕಡೆಗಳಲ್ಲಿ ಟಾರ್ ಹಾಕಿದಂತ ರಸ್ತೆಗಳನ್ನು ಬಿಡಬ್ಲ್ಯೂಎಸ್ಎಸ್ಬಿ ಆಗಿರಬಹುದು ಬೇರೆ ಬೇರೆ ಇಲಾಖೆಗಳು ಬಂದು ಒಂದು ದಿನಕ್ಕೆ ಅಥವಾ 15 ದಿನಕ್ಕೆನೇ ರಸ್ತೆನ ಮತ್ತೆ ಅಗೆದು ರಸ್ತೆ ಗುಂಡಿಗಳನ್ನು ಮಾಡುತ್ತಿದ್ರು ಸೋ ಅದೇ ರೀತಿ ಈಗ ಬಸವನಗುಡಿಯ ಹನುಮಂತನಗರದಲ್ಲಿ ಮಾಡೋದಕ್ಕೆ ಹೊರಟಿರುವಂತದ್ದು ಸೋ ಇಲ್ಲಿ ಕೇಬಲ್ಗಳ ಅಳವಡಿಕೆ ಮಾಡೋದಕ್ಕೋಸ್ಕರ 15 ದಿನದಿಂದ ಹಾಕಿದಂತ ಟಾರ್ ಅನ್ನ ಅಗೆದು ಈಗ ಕಾಮಗಾರಿಯನ್ನು ಶುರು ಮಾಡಿದ್ರು ರಸ್ತೆ ಮಧ್ಯೆ ಗುಂಡಿ ಸಿಕ್ಕ ಸಿಕ್ಕಲ್ಲಿ ಬಾಯಿ ತೆರೆದ ಭೂಮಿ ಆಳದ ರಸ್ತೆ ಗುಂಡಿಲಿ ಕುಳಿತಿರೋ ಹಿರಿಯ ವ್ಯಕ್ತಿ ಅದೇ ರೋಡಲ್ಲಿ ಪ್ರತಿದಿನ ಓಡಾಡುವವರಿಗೆ ಕಳೆದ ವಾರ ತಾನೇ ಈ ರಸ್ತೆಗೆ ಡಾಂಬಾರು ಹಾಕಿದ್ರಲ್ಲ ಈಗ ಮತ್ತೆ ಅಗೆದದ್ಯಾಕೆ ಅನ್ನೋ ಕ್ವೆಶ್ಚನ್ ಜೊತೆಗೆ ಈ ವ್ಯಕ್ತಿ ರಸ್ತೆ ಗುಂಡಿಲಿ ಕುಳಿತು ಏನು ಮಾಡುತ್ತಿದ್ದಾರೆ ಅನ್ನೋ ಕುತೂಹಲ ಹೌದು ಕಣ್ರಿ ನಮ್ಮ ಬೆಂಗಳೂರಿನಲ್ಲಿ ನಡೆಯುತ್ತಲೇ ಇರುವ ಇಂತ ವಿಚಿತ್ರ ವಿಸ್ಮಯಗಳ ವಿರುದ್ಧ ರಾಜ್ಯ ರಾಜಧಾನಿಯ ನಿವಾಸಿಯೊಬ್ಬರು ಬಂಡೆದ್ದಿದ್ದಾರೆ ರಸ್ತೆ ಗುಂಡಿಯಲ್ಲೇ ಕುಳಿತು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಸವನಗುಡಿಯ ಹನುಮಂತನಗರದಲ್ಲಿ ಅಗೆದ ರಸ್ತೆಗಳ ವಿರುದ್ಧ ಹೋರಾಟ ಶುರುವಾಗಿದೆ ಹೀಗೆ ರಸ್ತೆ ಗುಂಡಿಲಿ ಕುಳಿತು ಪ್ರತಿಭಟಿಸುತ್ತಿರೋ ಈ ವ್ಯಕ್ತಿಯ ಹೆಸರು ಅನಿಲ್ ಅಂತ ಶುದ್ಧ ಬಂಗಾರದ ಹಾಗಿದ್ದ ನಮ್ಮ ಬಸವನಗುಡಿ ಮತ್ತು ಹನುಮಂತನಗರದ ಪ್ರದೇಶಗಳನ್ನು ಧೂಳಿನ ಗಣಿಯಂತೆ ಮಾಡಲಾಗ್ತಿದೆ ಸುಖ ಸುಮ್ಮನೆ ಅಗೆದು ಸೌಂದರ್ಯ ಹಾಳು ಮಾಡುತ್ತಿದ್ದಾರೆ ಅನ್ನೋದು ಇವರ ಹೋರಾಟದ ಕಾರಣ ಇವತ್ತು 77 80 ppm ಇದೆ ಡಸ್ಟ್ ಇರ್ಲಿಕ್ಕಾಗಲ್ಲ ಐಐಸಿ ರಿಪೋರ್ಟ್ ಹೇಳ್ತದೆ ಇವರು ಗಲ್ಲಿ ಗಲ್ಲಿ ಬೀದಿ ಬೀದಿ ಅಗೆದುಬಿಟ್ಟು ಈ ತರ ಅದು ಅನಧಿಕೃತವಾಗಿ ಸರ್ಕಾರದ ಅನುಮತಿ ಇಲ್ಲ ಅನುಮತಿ ರಹಿತವಾಗಿ ಟ್ಯಾಕ್ಸ್ ತಪ್ಪಿಸ್ತಾರೆ ನಮ್ಮ ತೆರಿಗೆ ದುಡ್ಡಲ್ಲಿ ಮತ್ತಿದ್ದನ್ನು ನಾವು ರಿಪೇರಿ ಮಾಡಬೇಕು ನಾಳೆ ಯಾರೋ ಬಿದ್ದು ಹೋದ್ರು ಏನೋ ಹೆಚ್ಚು ಕಡಿಮೆ ಆಯ್ತು ಯಾರು ದಿಕ್ಕು ಇವ್ರಿಗೊಂದು ಬದ್ಧತೆ ಕಡೆಗಳಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಆಗಿದ್ದಾರೆ ಇಡೀ ಬಸವನಗುಡಿ ಕಳೆದು ಒಂದು ವರ್ಷದಿಂದ ಅಗೆದು ಬಿಸಾಕಿರೋದೆ ಒಂದ್ ಕಡೆಗಲ್ಲ ನಮ್ಮ ಕಣ್ಣಿಗೆ ಇದು ಕಾಣ್ತಾ ಇದೆ ಅಷ್ಟೇ ಒಟ್ಟಾರೆ ನಮ್ಮ ಬೆಂಗಳೂರಿನ ಸೌಂದರ್ಯ ಮುಪ್ಪಾಗದಿರಲಿ ಈಗ ಇರೋದಕ್ಕಿಂತ ಹೆಚ್ಚು ಚೆನ್ನಾಗಿರಲಿ ಶುದ್ಧ ಪರಿಸರ ವಾತಾವರಣ ನಮ್ಮ ಮುಂದಿನ ಪೀಳಿಗೆಗೂ ಇರಲಿ ಅನ್ನೋಣ ಅಲ್ವೇ ಇಲ್ಲೇ ಅಲ್ಲ ಬೇರೆ ಕಡೆಗಳಲ್ಲಿ ತುಂಬಾ ಕಡೆಗಳೇ ನಡೆಯುತ್ತೆ ಆದ್ರೆ ಇವತ್ತು ಅನಿಲ್ ಅವರು ಮನೆಯಿಂದ ಹೊರಗಡೆ ಬಂದು ಇಲ್ಲಿ ಹೋರಾಟಕ್ಕೆ ಕುಳಿತಿರುವಂತದ್ದು ಸೋ ಇನ್ನ ಬಿಬಿಎಂಪಿ ಅಧಿಕಾರಿಗಳು ಕೂಡ ನಾವು ಎಫ್ಐಆರ್ ನ ಫೈಲ್ ಮಾಡಿದೀವಿ ಅಂತ ಹೇಳ್ತೀರಾ ಅದೆಷ್ಟು ಮಟ್ಟಿಗೆ ನಿಜ ಅಥವಾ ಸುಳ್ಳು ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ ಸೋ ನೋಡೋಣ ಇವರ ಒಂದು ಹೋರಾಟ ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ಕ್ಯಾಮರಾ ಪರ್ಸನ್ ನೂರ್ ಜೊತೆ ಹಂಸ ಶ್ಯಾಮಲ ನ್ಯೂಸ್ 18 ಕನ್ನಡ ಬೆಂಗಳೂರು